ಕೂಸೆ ಹುಟ್ಟಿಲ್ಲ ದಿನಕ್ಕೊಂದು ಕುಲಾಯಿ ರೆಡಿ 1 2 3 ಪಕ್ಷ 1 ಗುಂಪು 3 ಸಿದ್ದು ಡಿಕೆಶಿ ಕೋಲ್ಡ್ ವಾರ್ ಈಗ ದಲಿತ ಸಿಎಂ ಕಾರ್ಡ್ ಕಾಂಗ್ರೆಸ್ ಥರ್ಡ್ ಫ್ರಂಟ್ ಇದು ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣದ ನಡುವೆ ವಾರ್ ನಡೀತಾ ಇದೆ ಮುಂದಿನ ಸಿಎಂ ಯಾರು ಅನ್ನೋ ವಿಚಾರಕ್ಕೆ ಇಬ್ಬರ ಜಗಳದ ಲಾಭಕ್ಕೆ ಈಗ ಮೂರನೇ ಅವರು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಇಬ್ರು ಜಗಳ ಮೂರನೇ ಅವರಿಗೆ ಲಾಭ ಅಂತಾರಲ್ಲ ಆ ತರ ಕಾಂಗ್ರೆಸ್ ಅಲ್ಲಿ ಮತ್ತೆ ದಲಿತ ಸಿಎಂ ವಿಚಾರ ಚಾಲ್ತಿಗೆ ಬಂದಿದೆ ಈಗ ಫಸ್ಟ್ ಸಿದ್ದರಾಮಯ್ಯ ಬಣ ಸ್ಟಾರ್ಟ್ ಮಾಡ್ತು ನಮ್ಮ ಭಾವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಡಿಕೆ ಶಿವಕುಮಾರ್ ಬಣಕ್ಕೆ ಸಹಜವಾಗಿ ಇದನ್ನ ತಡ್ಕೊಳ್ಳೋಕೆ ಆಗಲಿಲ್ಲ ಡಿಕೆ ಶಿವಕುಮಾರ್ ಬಣದಿಂದಲೂ ಕೂಡ ಅದಕ್ಕೆ ಆಪೋಸ್ ವ್ಯಕ್ತವಾಯಿತು ಈಗ ಇಬ್ರ ಜಗಳದ ಮಧ್ಯೆ ದಲಿತ ಸಿಎಂ ಅನ್ನು ಮತ್ತೊಂದು ಟ್ರಂಪ್ ಕಾರ್ಡ್ ಕಾಂಗ್ರೆಸ್ ನಲ್ಲಿ ಮುನ್ನೆಲೆಗೆ ಬಂದಿದೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೇನೇ ಹೆಚ್ ಮುನಿಯಪ್ಪ ರಹಸ್ಯ ಸಭೆಯನ್ನ ನಡೆಸುತ್ತಾರೆ ಸಭೆಯಲ್ಲಿ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ಪಾಲ್ಗೊಂಡಿದ್ದಾರೆ ನಿನ್ನೆ ಆಗಿದೆ ಮತ್ತೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ಈ ನಾಯಕರುಗಳು ಮಾಡುತ್ತಾರೆ ಅನ್ನೋ ವಿಚಾರ ಗೊತ್ತಾಗಿದೆ ಥರ್ಡ್ ಫ್ರಂಟ್ ಜನಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನ್ನೋದು ಗೊತ್ತಾಗಿದೆ ಈಗ ದಲಿತ ಸಿಎಂ ಆಗೋದಕ್ಕೆ ಇದೇ ಚಾನ್ಸ್ ಅಂತ ಪರಮೇಶ್ವರ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಬಿಟ್ಟು ಮೂರನೇ ಬಣಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ ಎಲೆಕ್ಷನ್ ತನಕ ದಲಿತ ಸಿಎಂ ವಿಚಾರ ಜೀವಂತವಾಗಿ ಇಡೋದು ಇವರುಗಳ ಲೆಕ್ಕಾಚಾರ ಇವರ ಪ್ಲಾನ್ ಓಬಿಸಿ ಸೇರಿ ಇತರೆ ಸಮುದಾಯಕ್ಕೂ ಆದ್ಯತೆ ನೀಡುವಂತ ಭರವಸೆಯನ್ನು ಇವರುಗಳು ಕೊಡಬಹುದು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಬಣದಿಂದ ದೂರ ಇದ್ದುಬಿಡೋದು ಸಿದ್ದು ಮತ್ತೆ ಡಿಕೆಶಿ ವಿರೋಧಿಗಳನ್ನ ಸೆಳೆಯೋದು ಇವರುಗಳ ಪ್ಲಾನ್ ಆಗಿದೆ ಕಾಂಗ್ರೆಸ್ ಅಲ್ಲಿ ಈಗ ಥರ್ಡ್ ಫ್ರಂಟ್ ರಚನೆಗೆ ಸಿದ್ಧತೆಗಳು ನಡೀತಾ ಇದೆ ಕೆಹೆಚ್ ಮುನಿಯಪ್ಪ ಜೊತೆ ಪರಮೇಶ್ವರ್ ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಮತ್ತೆ ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡೋದಕ್ಕೂ ಸಿದ್ಧತೆಗಳು ಆಗಿದೆ ಎಡಗೈ ಬಲಗೈ ನಾಯಕರ ನಡುವೆ ಸಾಮ್ಯತೆ ಇಲ್ಲ ಈಗ ದಲಿತರೊಬ್ಬರು ಸಿಎಂ ಆಗೋಣ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಂತೆ ಈಗ ಡಿಕೆ ಶಿವಕುಮಾರೂ ಬೇಡ ಸಿದ್ದರಾಮಯ್ಯನೂ ಬೇಡ ಯಾರ ಸಹವಾಸನೂ ನಮಗೆ ಬೇಡ ನಾವುಗಳು ನಮ್ಮದೇ ಒಂದು ಟೀಮ್ ಅನ್ನು ಕಟ್ಕೊಳ್ಳೋಣ ಅಂತ ಸಮಾಲೋಚನೆಯನ್ನ ನಾಯಕರುಗಳು ಇವರೆಲ್ಲ ಸೇರಿ ಮಾಡಿದ್ದಾರಂತೆ ನಿನ್ನೆ ಸುಮಾರು 1.5 ಗಂಟೆ ಕಾಲ ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರಂತೆ ಆ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ ಒಂದ್ ಕಡೆ ಕೆ ಎಚ್ ಮುನಿಯಪ್ಪ ಇನ್ನೊಂದ್ ಕಡೆ ಪರಮೇಶ್ವರ್ ಮತ್ತೊಂದ್ ಕಡೆ ಬಿ ಕೆ ಹರಿಪ್ರಸಾದ್ ಅವರನ್ನ ಗಮನಿಸ್ತಾ ಇದೀವಿ ನಾವು 1.5 ಗಂಟೆ ಕಾಲ ಇವರು ಚರ್ಚೆ ಮಾಡಿ ಈಗ ಎಲೆಕ್ಷನ್ ಆಗೋ ತನಕನೂ ಈ ದಲಿತ ಸಿಎಂ ವಿಚಾರ ಏನಿದೆ ಅದನ್ನ ಜೀವಂತವಾಗಿ ಇಟ್ಬಿಡೋಣ ಇನ್ನು ಇದರ ಜೊತೆಯಲ್ಲಿ ಓಬಿಸಿ ಅವರಿಗೂ ಕೂಡ ನಾವು ಮಾನ್ಯತೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಭರವಸೆ ಕೊಡೋಣ ನಮಗೆ ಡಿ ಕೆ ಶಿವಕುಮಾರ್ ಬಣದ ಸಹವಾಸನೂ ಬೇಡ ಸಿದ್ದರಾಮಯ್ಯ ಬಣದ ಸಹವಾಸನೂ ಬೇಡ ನಾವೇ ಒಂದು ಟೀಮ್ ರಚನೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರಂತೆ ಇನ್ನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆಗೂ ಕೂಡ ಲಾಭಿ ನಡೀತಾ ಇದೆ ಮಗಳ ಪರವಾಗಿ ಕೆಹೆಚ್ ಮುನಿಯಪ್ಪ ಭರ್ಜರಿ ಲಾಭಿಯನ್ನ ಮಾಡ್ತಾ ಇದ್ದಾರಂತೆ ಅಟ್ ಪ್ರೆಸೆಂಟ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವುದು ಪುಷ್ಪಾ ಅಮರನಾಥ್ ಬದಲಿಗೆ ಮಗಳು ರೂಪಾ ಪರ ಮುನಿಯಪ್ಪ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರಂತೆ ಹಾಲಿ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಸಿದ್ದರಾಮಯ್ಯ ಟೀಮ್ ನಲ್ಲಿ ಗುರುತಿಸಿಕೊಂಡವರು ಅವರ ಕೃಪಾ ಕಟಾಕ್ಷದಿಂದಲೇ ಪುಷ್ಪಾ ಅಮರನಾಥ್ ಗೆ ಆ ಸ್ಥಾನ ಸಿಕ್ಕಿದೆ ಅಂತ ಮೊದಲಿಂದ ಚರ್ಚೆಗಳು ಆಗ್ತಾ ಇತ್ತು ಈಗ ಅವರ ಸ್ಥಾನಕ್ಕೆ ಆ ಜಾಗಕ್ಕೆ ಪುತ್ರಿ ರೂಪಾ ಶಶಿಧರ್ ತರೋದಕ್ಕೆ ಮುನಿಯಪ್ಪ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ ಲಾಬಿ ಕೂಡ ಮಾಡ್ತಾ ಇದ್ದಾರಂತೆ ಕೆಪಿಸಿಸಿ ಹಾಗೇನೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮುನಿಯಪ್ಪ ಲಾಬಿಯನ್ನ ಮಾಡ್ತಾ ಇದ್ದಾರಂತೆ ಇನ್ನು ನಿನ್ನೆ ಜಿ ಪರಮೇಶ್ವರ್ ಜೊತೆಗಿನ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರಂತೆ ಮುನಿಯಪ್ಪಗೆ ಲಾಬಿಗೆ ದನಿಯಾಗಿದ್ದಾರಂತೆ ಪರಮೇಶ್ವರ್ ರೂಪಾ ಶಶಿಧರ್ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಸಿದ್ಧತೆಯನ್ನ ಇವರು ಮಾಡ್ಕೊಂಡಿದ್ದಾರಂತೆ ಎಲ್ಲ ವಿಚಾರವಾಗಿ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ಇದು ಸೂಕ್ತ ಸಮಯ ಅಲ್ಲ ಯಾಕಂದ್ರೆ ಬಿಜೆಪಿಯ ಲೂಪ್ ಹೋಲ್ಸ್ ಗಳನ್ನ ಇವರು ಎತ್ತಿ ತೋರಿಸಬೇಕು ಅದನ್ನ ಬಿಟ್ಟು ಕಾಂಗ್ರೆಸ್ ಅಲ್ಲೇ ಈಗ ನಾಯಕತ್ವಕ್ಕೋಸ್ಕರ ಭಾವಿ ಸಿಎಂ ಗೋಸ್ಕರ ಜಗಳ ನಡೀತಾ ಇದೆ ಅಂತ ರಾಜಕೀಯ ವಲಯದಲ್ಲೇ ಚರ್ಚೆಗಳು ಆಗ್ತಾ ಇತ್ತು ಬಟ್ ಇವಾಗ ನೋಡಿದ್ರೆ ಈಗ ಪಕ್ಷ ಒಂದಾದ್ರೂ ಕೂಡ ಮೂರು ಬಣ ಸೃಷ್ಟಿ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ ಈಗ ಪರಮೇಶ್ವರ್ ಅವರು ಇದೇ ಸೂಕ್ತವಾದಂತ ಟೈಮ್ ನನಗೂ ಸಿಎಂ ಆಗಬೇಕು ಅಂತ ಆಸೆ ಇದೆ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಯಾವ ತರ ಚರ್ಚೆಗಳು ಆಗ್ತಿದೆ ಈ ಮೂರನೇ ಬಣದಲ್ಲಿ
ಶರ್ಮಿತ್ ಶೆಟ್ಟಿ ಈಗಾಗಲೇ ಮುಖ್ಯಮಂತ್ರಿ ಯಾರು ಎನ್ನುವ ವಿಚಾರಕ್ಕಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಬಣ ಮತ್ತೊಂದು ಕಡೆ ಡಿ ಕೆ ಸಿ ಬಣದ ನಡುವೆ ಮುಸುಕಿನ ಗುದ್ದಾಟ ಆರಂಭವಾಗಿತ್ತು. ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಇದಕ್ಕೆ ಇಲ್ಲೊಂದ್ ಕಡೆ ತಾರ್ಕಿಕ ಅಂತ್ಯ ಕಾಣಲಿ ಎಂಬ ಕಾರಣಕ್ಕಾಗಿ ಯಾರು ಕೂಡ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ಮನವಿಯನ್ನು ಮಾಡಿದ್ರು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಪಕ್ಷದೊಳಗಡೆ ಗುಂಪು ಕಾರ್ಯಕ್ಕೆ ಸಹಿ ಸಲ್ಲದ ಮುಖಾಂತರ ಸಿದ್ದರಾಮಯ್ಯ ಮತ್ತು ಅವರ ಬಣಕ್ಕೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಆದ್ರೂ ಕೂಡ ಶೀತಲ ಸಮರ ಮುಂದುವರೆದಿತ್ತು. ಇದರ ಬೆನ್ನಲ್ಲೇ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಡಿ ಸಿ ಎಂ ಇದೀಗ ದಿಢೀರ್ನೇ ಒಂದು ಮಹತ್ವದ ಸಭೆ ನಡೆಸಿದ್ದಾರೆ. ಪ್ರಮುಖವಾಗಿ ಎಡಗೈ ಮತ್ತು ಬಲಗೈ ಅಂತೇಳಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನೊಳಗಡೆ ಪರಸ್ಪರ ಭಿನ್ನಾಭಿಪ್ರಾಯ ಗೊಂದಲ ಇತ್ತು. ಹಾಗಾಗಿ ಪರಿಶಿಷ್ಟ ಜಾತಿ ಎಡಗೈ ನಾಯಕರಿಗೆ ಬಲ ಕಂಡ್ರೆ ಬಲಗೈ ನಾಯಕರಿಗೆ ಆಗ್ತಿರ್ಲಿಲ್ಲ, ಬಲಗೈ ನಾಯಕರನ್ನು ಕಂಡ್ರೆ ಎಡಗೈ ನಾಯಕರು ಸಹಿಸುತ್ತಿರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಇದೀಗ ಎಡಗೈ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ಎಡಗೈ ನಾಯಕ ಅಂತೇಳಿ ಗುರುತಿಸಿಕೊಂಡಿರುವಂತಹ ಪ್ರಭಾವಿ ನಾಯಕ ಕೆ ಎಚ್ ಮುನಿಯಪ್ಪ ಅವರ ನಿವಾಸಕ್ಕೆ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬಿಸಿ ನಾಯಕ ಆಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಕರ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಸಮಯ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಇನ್ನು 2 ವರ್ಷ ಚುನಾವಣೆ ಇರೋದ್ರಿಂದ ಎಲ್ಲೊಂದ್ ಕಡೆ ಮತ್ತೆ ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿದ್ರೆ ಅದು ಕಾಂಗ್ರೆಸ್ ನಲ್ಲಿ ಸಾಧ್ಯ, 2023 ರ ಚುನಾವಣೆಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ನಾವು ಅದಕ್ಕೆ ಒಂದು ಅಜೆಂಡಾವನ್ನು ಸೆಟ್ ಮಾಡಬೇಕು, ಪ್ರಮುಖವಾಗಿ ದಲಿತ ಸಿಎಂ ವಿಚಾರವನ್ನು ಮುನ್ನೆಲೆಗೆ ತರಬೇಕು. ಯಾರೆಲ್ಲ ಎಡಗೈ ಮತ್ತು ಬಲಗೈ ಹೆಸರಿನಲ್ಲಿ ಕಾಂಗ್ರೆಸ್ ನೊಳಗಡೆ ಗುಂಪುಗಾರಿಕೆ ಆಗಿದೆ ಎಲ್ಲರನ್ನು ಒಟ್ಟುಗೂಡಿಸಬೇಕು, ಜೊತೆಗೆ ಒಬಿಸಿ ನಾಯಕರನ್ನು ನಮ್ಮ ಜೊತೆ ಸೇರಿಸಬೇಕು, ಮತ್ತೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಸಿ ಬಣದಿಂದ ತಟಸ್ಥವಾಗಿರ್ತಕ್ಕಂತಹ ನಾಯಕರನ್ನು ಕೂಡ ನಮ್ಮ ಜೊತೆ ಸೇರಿಸಿಕೊಳ್ಬೇಕು. ಜೊತೆಗೆ ಅವ್ರ ಜೊತೆ ಇದ್ದುಕೊಂಡು ಕೂಡ ಒಳಗೊಳಗೆ ಅವರ ನೀತಿ ಮತ್ತು ಅವರ ಹೋರಾಟಗಳು ಸಂಬಂಧಪಟ್ಟಾಗೆ ಅವರ ಅಭಿಪ್ರಾಯಗಳು ಸಂಬಂಧಪಟ್ಟಾಗೆ ಭಿನ್ನಾಭಿಪ್ರಾಯ ಇದ್ದಂತವರು ಕೂಡ ನಮ್ಮ ಜೊತೆ ಸೇರಿಕೊಳ್ಬೇಕು. ಆ ಮುಖಾಂತರ ನಮ್ಮದೇ ಆದ ಒಂದು ಥರ್ಡ್ ಫ್ರಂಟ್ ಅನ್ನು ಸ್ಥಾಪನೆ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ವೇದಿಕೆಯನ್ನ ರಚನೆ ಮಾಡಿಕೊಂಡಿದ್ದಾರೆ. ಆ ಮುಖಾಂತರ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈಗಿನಿಂದಲೇ ಒಂದು ಅಜೆಂಡಾವನ್ನು ಸೆಟ್ ಮಾಡೋ ಮುಖಾಂತರ ದಲಿತ ಸಿಎಂ ಕೂಗನ ಮುನ್ನೆಲೆಗೆ ತರುವ ಮುಖಾಂತರ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಈಗಾಗಲೇ ಟವಲ್ ಅನ್ನು ಎಸೆಯುವ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ನೊಳಗೆ ಮೂರನೇ ಬಣವನ್ನು ರಚನೆ ಮಾಡುವ ಮುಖಾಂತರ ಕಾಂಗ್ರೆಸ್ ನಲ್ಲಿ ಈಗ ಒಂದು ಮನೆ ಮೂರು ಬಾಗಿಲರೋ ರೀತಿಯಲ್ಲಿ ಎಲ್ಲ ರೀತಿ ಆಗಿದೆ. ಈಗಾಗಲೇ ಎಲ್ಲಾ ರೀತಿ ತಯಾರಿ ನಡೆಸಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರಂಭದಲ್ಲೇ ಎಡಗೈ ನಾಯಕ ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರನ್ನು ಮನವೊಲಿಸುವ ಮುಖಾಂತರ ಅವರ ಪುತ್ರಿಗೆ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಪಟ್ಟವನ್ನು ಕೊಡಿಸುವ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುವ ಮುಖಾಂತರ ಇದೀಗ ರಂಗಕ್ಕೆ ಎಂಟ್ರಿ ಆಗುವ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ನೊಳಗಡೆ ತನ್ನದೇ ಆದ ಥರ್ಡ್ ಫ್ರಂಟ್ ಅನ್ನು ರಚನೆ ಮಾಡ್ತಿದ್ರೆ ಆ ಥರ್ಡ್ ಫ್ರಂಟ್ ನಲ್ಲಿ ಒಬಿಸಿ ನಾಯಕರನ್ನು ಸೇರಿಸಿಕೊಳ್ತಿದ್ದಾರೆ, ಎಲ್ಲಾ ಜಾತಿಯ ನಾಯಕರನ್ನು ಸೇರಿಸಿಕೊಳ್ತಿದ್ದಾರೆ. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ಕೊಡಲು ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಭಾಗವಾಗಿ ನಿನ್ನೆ ರಹಸ್ಯವಾದ ಸಭೆಯನ್ನು ನಡೆದಿದೆ ಶರ್ಮಿತಾ ಶೆಟ್ಟಿ. ಬಟ್ ಚಿದಾನಂದ್ ಪಟೇಲ್, ಇಲ್ಲಿ ದಲಿತ ಸಿಎಂ ಅನ್ನು ಟ್ರಂಪ್ ಕಾರ್ಡ್ ಮತ್ತೆ ಕಾಂಗ್ರೆಸ್ ಅಲ್ಲಿ ಮುನ್ನೆಲೆಗೆ ಬಂದಿದೆ ಚರ್ಚೆ. ದಲಿತ ಸಿಎಂ ಅಂತ ರಾಜ್ಯದಲ್ಲಿ ಪ್ರಸ್ತಾಪ ಆದಾಗ್ಲೆಲ್ಲ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ, ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಮೊದಲಿಂದಲೂ ಚರ್ಚೆಗಳು, ಮತ್ತೆ ಅವರಿಗೆ ಅವರೇ ಆಗ್ಲಿ ಸಿಎಂ ಅಂತ ದನಿ ಎತ್ತಿದಂತ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ನಾವು ನೋಡಿದೀವಿ. ಈಗ ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುತಿಸಿಕೊಂಡಿದ್ರು ಕೂಡ ರಾಜ್ಯದಲ್ಲಿ ಸಿಎಂ ಆಗೋಕ್ ಆಗಿಲ್ಲ ಅಂತ ಒಂದು ಬೇಸರ ಅವರಲ್ಲೂ ಇರಬಹುದು. ದಲಿತ ಸಿಎಂ ಅಂತ ಬಂದಾಗ ಖರ್ಗೆ ಹೆಸರು ಹಾಗಾದ್ರೆ ಪ್ರಸ್ತಾಪ ಆಗಲ್ವಾ? ಶರ್ಮಿತಾ ಶೆಟ್ಟಿ, ಈ ರಾಜ್ಯದಲ್ಲಿ ಒಬ್ಬ ದಲಿತ ಸಿಎಂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಿಎಂ ಹುದ್ದೆಯ ಪ್ರಮುಖ ಆಕಾಂಕ್ಷಿ ಆಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಮುಖಾಂತರ ತಮ್ಮ ನೋವನ್ನ ಅಳಲನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ 2013 ಎಲ್ಲೊಂದ್ ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ನಡುವೆ ಪೈಪೋಟಿ ಇತ್ತು. ಆಗ ಪರಮೇಶ್ವರ್ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸೋತಿದ್ರು. ಹಾಗಾಗಿ ಇಲ್ಲೊಂದ್ ಕಡೆ ಪರಮೇಶ್ವರ್ ಅವರಿಗೆ ಸಿಕ್ತಕ್ಕಂಥ ಅವಕಾಶ ಕೈ ಚೆಲ್ಲಿತು. ಆ ಮುಖಾಂತರ ಎಲ್ಲೊಂದ್ ಕಡೆ ಬಳ್ಳಾರಿ ಪಾದಯಾತ್ರೆ ಮುಖಾಂತರ ಮುನ್ನೆಲೆಗೆ ಬಂದಂತ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ತು. 5 ವರ್ಷ ಯಶಸ್ವಿಯಾಗಿ ನಿರ್ವಹಿಸಿತು. ಇದೀಗ 2023 ವಿಚಾರಕ್ಕೆ ಸಂಬಂಧಪಟ್ಟಾಗ ಕೂಡ ಇಲ್ಲೊಂದ್ ಕಡೆ ದಲಿತ ಸಿಎಂ ವಿಚಾರಕ್ಕೆ ಬಂದಾಗ ಇದೀಗ ಆರಂಭದಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಲಾಬಿ ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಪಾರ್ಟಿ ವಿಚಾರಕ್ಕೆ ಬಂದ್ರೆ ಬಹಳಷ್ಟು ನಿಷ್ಠಾವಂತ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಯಾವತ್ತೂ ಕೂಡ ಪಾರ್ಟಿಯ ಹೈಕಮಾಂಡ್ನ ಸೂಚನೆಯನ್ನ ಮೀರಿ ನಡೆದಂತವರಲ್ಲ. ಹಾಗಾಗಿ ಹೈಕಮಾಂಡ್ ಏನೆಲ್ಲ ನಿರ್ಧಾರ ತೆಗೆದುಕೊಳ್ತಾ ಆ ನಿರ್ಧಾರಕ್ಕೆ ಅವರು ಬದ್ಧರಾಗಿರುವಂತವ್ರು. ಹಾಗಾಗಿ ಎಲ್ಲೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದಲ್ಲೂ ಕೂಡ ರೈಲ್ವೆ ಸಚಿವರಾದ್ರು, ಕಾರ್ಮಿಕ ಸಚಿವರಾದ್ರು, ಇವತ್ತು ರಾಜ್ಯಸಭೆಯ ವಿಪಕ್ಷ ನಾಯಕರಾಗುವಂತಹ ಅತಿದೊಡ್ಡ ಪೋಸ್ಟ್ ಅನ್ನು ಕೂಡ ಪಡೆದುಕೊಂಡ್ರು. ಚುನಾವಣೆಯಲ್ಲಿ ಸೋತರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು ಅವರನ್ನ ಪರಿಗಣಿಸಿ ಮತ್ತೆ ಅವರನ್ನ ರಾಜ್ಯಸಭಾ ಸದಸ್ಯನಾಗಿ ಮಾಡಿ ವಿಪಕ್ಷ ನಾಯಕರನ್ನಾಗಿ ಕೂಡ ಮಾಡಿರುವಂತದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೈಕಮಾಂಡ್ ಏನ್ ಹೇಳುತ್ತೆ, ಹೈಕಮಾಂಡ್ ಏನ್ ಸೂಚನೆ ಕೊಡುತ್ತೆ, ಆ ಸೂಚನೆಯನ್ನು ಮಾತ್ರ ಪಾಲಿಸುವಂತರು. ಹಾಗಾಗಿ ಎಲ್ಲೊಂದ್ ಕಡೆ ದಲಿತ ಸಿಎಂ ಮುನ್ನೆಲೆಗೆ ಬಂದ್ರು ಕೂಡ ಹೈಕಮಾಂಡ್ ಹೇಳುವವರು ಕೂಡ ಯಾವುದೇ ರೀತಿಯ ಏನ್ ಆಕ್ಟಿವಿಟೀಸ್ ಮಾಡದಂತವರು ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾಗಿ ಒಂದ್ ಕಡೆ ಸಿದ್ದು ಬಣ, ಡಿ ಕೆ ಸಿ ಬಣ, ಇದೀಗ ಥರ್ಡ್ ಫ್ರಂಟ್ ಪರಮೇಶ್ವರ್ ಬಣ ಇದ್ರು ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ತಟಸ್ಥವಾಗಿರುವಂತದ್ದು. ಆ ಮುಖಾಂತರ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಪರೋಕ್ಷವಾಗಿ ತಮ್ಮ ತಂದೆಯನ್ನ ಪ್ರಮೋಟ್ ಅನ್ನ ಮಾಡ್ತಿರುವಂತದ್ದು, ಸಾಮಾಜಿಕ ಜಾಲತಾಣ ಮುಖಾಂತರ ಪ್ರಮೋಟ್ ಅನ್ನ ಮಾಡ್ತಿದ್ದಾರೆ. ಇಲ್ಲೊಂದ್ ಕಡೆ ಈ ಹೈಕಮಾಂಡ್ ನ ಇಶಾರೆಯನ್ನ ಪರಿಪಾಲಿಸುವಂತವರು ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ, ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆ ಎಚ್ ಮುನಿಯಪ್ಪ ಇಂಥವರು ತಮ್ಮದೇ ಆದ ಅಜೆಂಡಾವನ್ನು ಸೆಟ್ ಮಾಡ್ಲಿಕ್ಕೆ ಕಾರಣಕ್ಕಾಗಿಯೇ ಇದೀಗ ಥರ್ಡ್ ಫ್ರಂಟ್ ಅನ್ನ ರಚನೆ ಮಾಡ್ತಿರುವಂತದ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ತಮ್ಮಲ್ಲಿ ಇನ್ಫಾರ್ಮೇಶನ್ ಗೆ
ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳ್ಳಂಬೆಳಗ್ಗೆ ಭರ್ಜರಿ ಮಳೆಯಾಗ್ತಾ ಇದೆ. ರಾಯಚೂರು, ಗದಗ, ಯಾದಗಿರಿಯಲ್ಲಿ ಭಾರಿ ಮಳೆಯಾಗ್ತಿದೆ. ರಾತ್ರಿಯಿಂದ ಅಷ್ಟೇ ಎಡೆಬಿಡದೆ ಮಳೆ ಸುರಿತಾಲೇ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆ ಬಂದ್ಬಿಟ್ರೆ ಮತ್ತೆ ನಿರಂತರವಾಗಿ ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗುತ್ತೆ. ಅದರಂತೆ ರಾಯಚೂರಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಸ್ಕಿಯ ಗಾಂಧಿನಗರದಲ್ಲಿ ಕಾರ್ ಬೈಕ್ಗಳು ಮುಳುಗಡೆಯಾಗ್ಬಿಟ್ಟಿದೆ. ಇನ್ನು ಗದಗನಲ್ಲೂ ಅಷ್ಟೇ, ಗದಗದ ಗಜೇಂದ್ರಗಡದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅದು ಚರಂಡಿ ನೀರು ನುಗ್ಗಿರೋದ್ರಿಂದ ಜನರಿಗೆ ಈಗ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಭರ್ಜರಿ ಮಳೆ ಆಗ್ತಿದೆ. ನಿನ್ನೆ ಸಂಜೆಯಿಂದ ಅಷ್ಟೇ ಎಡೆಬಿಡದೆ ಈ ತರ ಮಳೆ ಸುರಿತಾ ಇರೋದ್ರಿಂದ ನೋಡಿ ಮನೆಗಳಿಗೆಲ್ಲ ಹಿಂಗ್ ನೀರು ನುಗ್ಗಿದೆ. ಅದು ಈ ಚರಂಡಿ ನೀರು ನುಗ್ಗಿರೋದ್ರಿಂದ ಒಂದ್ ಕಡೆ ವಾಸನೆ ತಡ್ಕೊಳಕಾಗಲ್ಲ, ಇನ್ನೊಂದ್ ಕಡೆ ಅದನ್ನ ಆದಷ್ಟು ಬೇಗ ಕ್ಲೀನ್ ಮಾಡ್ಬೇಕಾಗತ್ತೆ. ಇನ್ನು ಹೊರಗಡೆ ನಿಲ್ಸಿದಂತ ಬೈಕ್ಗಳು ಕಾರ್ಗಳೆಲ್ಲ ಈಗ ಆ ಮಳೆ ನೀರಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ಒಂದು ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ಗಾಳಿಪಟದ ದಾರದಿಂದ ಕುತ್ತಿಗೆ ಕೊಯ್ದಿದ್ದ ಕೇಸ್ ವಿಚಾರವಾಗಿ ಆ ವ್ಯಕ್ತಿ ಎಳೆಎಳೆಯಾಗಿ ನ್ಯೂಸ್ 18 ಹತ್ರ ಅವತ್ತು ಏನಾಯ್ತು ಅಂತ ಬಿಚ್ಚಿಟ್ಟಿದ್ದಾರೆ ಘಟನೆಯನ್ನ. ಮಾಂಜಾದಾರ ತಗುಲಿ ಆ ಯುವಕ ನರಳಾಡಿದ್ರು, ನೋವಿನ ನುಡಿಯನ್ನ ಹಂಚಿಕೊಂಡಿದ್ದಾರೆ ನ್ಯೂಸ್ 18 ಕನ್ನಡಕ್ಕೆ. ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಲ್ಲಿಕ್ ಅರ್ಜುನ್. ಕೆಲಸಕ್ಕೆ ಹೋಗುವಾಗ ಈ ಮಾಂಜಾದಾರದಿಂದ ಗಾಯ ಆಯ್ತಂತೆ ಅವರಿಗೆ. ಜೂನ್ 23ನೇ ತಾರೀಕು ಮಧ್ಯಾಹ್ನ ನಡೆದಿರುವಂತಹ ಘಟನೆ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಎಳೆ ಎಳೆಯಾಗಿ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ ಬೈಕ್ ಸವಾರ ಮಲ್ಲಿಕ್ ಅರ್ಜುನ್. ಈ ಲಾಕ್ಡೌನ್ ಎಲ್ಲ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟ ಮೇಲೆ ಮತ್ತೆ ಶಾಲಾ ಕಾಲೇಜ್ ಇವಾಗ ಇಲ್ಲ, ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ, ಈ ಗಾಳಿಪಟ ಒಂದೇ ಟೈಮ್ ಪಾಸ್ ಮಾಡೋದಕ್ಕೆ ಸಾಧ್ಯ ಅಂತ ಬೆಂಗಳೂರಂತ ಸಿಟಿಯಲ್ಲಿ ಸಾಕಷ್ಟು ಮನೆಗಳ ಮೇಲೆ ಈ ತರ ಗಾಳಿಪಟ ಹಾರ್ತಿರೋದನ್ನ ಕೊರೋನಾ ಬಂದ ಮೇಲೆ ಎಸ್ಪೆಷಲಿ ನಾವು ಜಾಸ್ತಿ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಈ ತರ ಗಾಳಿಪಟವನ್ನ ಈ ಗಾಳಿಲಿ ತೂರ್ ಬಿಡ್ತಾರಲ್ಲ, ಅದರಿಂದ ಎಫೆಕ್ಟ್ಗಳು ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದೊಂದೇ ವಿಚಾರ ಬಯಲಿಗೆ ಬರ್ತದೆ. ನೋಡಿ ಆ ಕುತ್ತಿಗೆಯನ್ನ ಹೆಂಗ್ ಸೀಲ್ ಬಿಟ್ಟಿದೆ ಅಂತ. ಮಲ್ಲಿಕ್ ಅರ್ಜುನ್ ಅಂತ ಇವರು ಕೆಲ್ಸಕ್ಕೆ ಹೋಗ್ತಾ ಇದ್ರು 23ನೇ ತಾರೀಕು. ಆ ದಾರ ಕಾಣಿಸ್ಲಿಲ್ಲ ಹೋಗ್ತಿರುವಂತ ಟೈಮ್ನಲ್ಲಿ, ಅದು ಸರಿಯಾಗಿ ಕುತ್ತಿಗೆಗೆ ಬಿಗಿದ್ ಬಿಟ್ಟಿದೆ, ಮತ್ತೆ ಕೈ ಮೇಲೆಲ್ಲ ಹಿಂಗ್ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಲ್ಲಿಕ್ ಅರ್ಜುನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜೂನ್ 23ನೇ ತಾರೀಕಿನಂದು ಗಾಳಿಪಟ ಹಾರಿಸುವಂಥ ಮಾಂಜಾದಾರ ಕತ್ತಿಗೆ ಸಿಲುಕಿ ಅವರು ವ್ಯಕ್ತಿ ನರಳಾಡಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದನ್ನು ನಾವು ನೋಡಿದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಈ ಒಂದು ಮಾಂಜಾದಾರದ ಬಳಕೆಯನ್ನು ನ್ಯಾಯಾಲಯವೇ ಏನೋ ಒಂದು ನಿಷೇಧ ಮಾಡಿದೆ. ಆದರೂ ಕೂಡ ಕೆಲವರು ಅನಧಿಕೃತವಾಗಿ ಮಾರಾಟ ಮಾಡಿ ಅದನ್ನು ಜನರಿಗೆ ಕೈಗೆಟಕುವಂತೆ ಸಿಗುವಂಥ ಒಂದು ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಅವತ್ತು ಏನು ಆ ಮಾಂಜಾದಾರಕ್ಕೆ ಕತ್ತನ್ನು ಕುಯಿಸ್ಕೊಂಡು ಅವತ್ತು ನರಳಾಡಿದಂಥ ವ್ಯಕ್ತಿ ಯಾರಿದ್ರು ಮಲ್ಲಿಕಾರ್ಜುನ್ ಅಂತ, ಅವರು ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಅವತ್ತು ಏನಾಯ್ತು ಆ್ಯಕ್ಚುಲಿ ಅಂತ? ಆ್ಯಕ್ಚುಲಿಯಾಗಿ ಅದು ಸುಮಾರು ಒಂದು ಕಾಲು ಗಂಟೆ, ಅವಾಗ ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡಿದರು, ನಾನು ಬ್ಯಾಂಕಲ್ಲಿ ಇದ್ದೀನಿ ಈಗ ಬರ್ಬೋದು ಅಂದರು. ನಾನೊಂದು ಸ್ವಲ್ಪ ಹಣ ಡಿಪಾಸಿಟ್ ಮಾಡೋದಿತ್ತು, ಮತ್ತು ಕೋವಿಡ್ 2.0 ಅದೇನು RBIಯಿಂದ ಒಂದು ಇದು ರಿಲೀಫ್ ಸಿಕ್ಕಿದೆ, ಅದ್ರದ್ದೊಂದು ಅಪ್ಲಿಕೇಶನ್ ಸೈನ್ ಮಾಡಲಿಕ್ಕಿತ್ತು. ನಾನು ಎಲ್ಲ ಬ್ಯಾಂಕ್ ಡಾಕ್ಯುಮೆಂಟ್ಸು ಮತ್ತು ಕ್ಯಾಶ್ ಇಟ್ಕೊಂಡು ನಾನು ಟೂ ವೀಲರ್ ಪ್ಲೆಜರಲ್ಲಿ ಹೆಲ್ಮೆಟೆಲ್ಲ ಹಾಕ್ಕೊಂಡು ಆಡ್ಗೋಡಿ ಒಳಗಡೆಯಿಂದ ಯೂಶಲಿ ನಾವು ಕೋರ್ಮಂಗ್ಲಕ್ಕೆ ಹೋಗ್ತೀವಿ. ನಾವು ಹೋಗ್ತಾ ಇದ್ವಿ, ಅಲ್ಲಿ ಆಡ್ಗೋಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ, ಅದರಿಂದ ಸುಮಾರು 200 meters ದೂರ ಒಂದು ಹ್ಯಾಂಡ್ ಬ್ಯಾಗ್ ಇತ್ತು, ಆಮೇಲೆ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಥರನೂ ಇತ್ತು. ಇದ್ಕಿದಂಗೆ ಕತ್ತತ್ರ ಏನೋ ಕುಯ್ದಂಗೆ ಆಯಿತು, ಒಂದು ಸ್ವಲ್ಪ ನೋವು ಆಗ್ಲಿಕ್ಕೆ ಶುರು ಆಯಿತು. ನನಗೆ ಅದುವರೆಗೂ ಅದು ದಾರ ಈ ಥರ ಆಗಿದೆ ಅಂತ ಏನೂ ಗೊತ್ತಿರಲಿಲ್ಲ. ಆ ಒಂದು ನೋವಿನಿಂದ ಏನಿರ್ಬೋದು ಅಂತ ಒಂದು ಚೂರಿಂಗ್ ಗಮನಿಸಿದಾಗ ಒಂದು ದಾರ, ಆ ಮೂಮೆಂಟ್ಗೆ ನನಗೆ ಅನಿಸಿದ್ದು ಒಂದೇ, ಇನ್ನೊಂದು ಸೆಕೆಂಡ್ ನಾನು ತಡ ಮಾಡಿದ್ರೆ ಅದು ನನ್ನ ಕತ್ತು ಕುಯ್ಕೊಂಬಿಡುತ್ತೆ ಅಂದ್ಬಿಟ್ಟು ನಾನು ನನ್ನ ಕೈ ಇಟ್ಟು, ಯಾಕಂದರೆ ನಾನು ಗಾಡಿ ಬೇರೆ ಬ್ಯಾಲೆನ್ಸ್ ಮಾಡ್ತಿದ್ದೆ, ಟೂ ವೀಲರು ಬಿದ್ದರೆ ಏನಾದರೂ ಅನಾಹುತ ಆಗುತ್ತೆ ಅನ್ನೋ ಒಂದು ಭಯ ಇತ್ತು. ಒಂದು ಸ್ವಲ್ಪ ಏನಾದರೂ ಇದನ್ನು ನಾನು ಸ್ಟಾಪ್ ಮಾಡಲಿಲ್ಲ ಅಂದರೆ ನಾನು ಕತ್ತಿಗೆ ಕುಂದಾಗ್ಬೋದು ಅಂದ್ಬಿಟ್ಟು ನಾನು ಆ ದಾರನ ಕಷ್ಟಪಟ್ಟು ನೂಕಿದೆ. ಆವಾಗ ಇವೆರಡು ಬೆರಳು ಸಹ ಕಟ್ಟಾಯಿತು, ಇಲ್ಲೂ ಎರಡು ಮೂರು ಕಟ್ ಸ್ಟ್ರೆಚ್ ಮಾರ್ಕು, ಯಾಕಂದರೆ ಅದೆಷ್ಟು ಶಾರ್ಪ್ ಇರುತ್ತೆ ಅಂತ ಹಿಂಗೆ ಅಂದಿದ ತಕ್ಷಣ ಕೆಳಗಡೆ ಬಂತು, ಹಿಂಗೆ ಅಂದಿದ ತಕ್ಷಣ ಕೆಳಗಡೆ ಬಂತು. ಅಲ್ಲಿಂದ ಇಲ್ಲಿವರೆಗೂ ಅದು ಪೂರ್ತಿ ಸ್ಟ್ರೆಚ್ ಮಾಡಿ ನನಗೆ ಹಿಂದೆ ಎಳ್ದಂಗೆ ಆಯಿತು. ಹಂಗೂ ಕಷ್ಟಪಟ್ಟು ನನ್ನ ಎಡ್ಗೈ ಯೂಸ್ ಮಾಡಿ ಅದನ್ನು ನೂಕಿದಾಗ ಇವೆರಡು ಕೈನೂ ಸಹ ಕಟ್ಟಾಯಿತು. ಇಲ್ಲಿ ಆ ಒಂದು ಮೂಮೆಂಟು ನಾನು ಹೆಂಗೆ
ಆಚೆ ಬಂದೆ ಅಂದ್ರೆ ನನಗೆ ಈಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಆ ವಿಡಿಯೋ ಹೇಗೆ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನನಗೆ ಇದು ಮನಸಲ್ಲಿ ಇತ್ತು ಬಿಕಾಸ್ ಎವ್ರಿಡೇ ಪಕ್ಷಿಗಳು ಇದರಲ್ಲಿ ಸಿಲುಕಿ ಸಾಯ್ತಿದ್ದಾವೆ ಅನ್ನೋ ಒಂದು ನ್ಯೂಸ್ ಇತ್ತು ನನಗೆ ಅದು ಆದಾಗ ನಾನು ಈಗಲೂ ಹೇಳಲಿಲ್ಲ ಅಂದ್ರೆ ನಾನು ಮನುಷ್ಯನಾಗಿ ಹುಟ್ಟಿದ್ಕೂ ಒಂದು ಸಾರ್ಥಕತೆ ಇಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಆ ಮೂಮೆಂಟಲ್ಲಿ ಹೇಳಿದೆ ನಾನು ಸಾರ್ವಜನಿಕರಲ್ಲಿ ಇದೊಂದು ಮನವಿ ಮಾಡ್ಕೊಂತೀನಿ ದಯವಿಟ್ಟು ಗಾಳಿಪಟ ಆರಿಸುವುದನ್ನು ಅದು ಮಾಂಜಾದಾರ ಉಪಯೋಗಿಸಿ ಗಾಳಿಪಟ ಆರಿಸುವುದನ್ನು ದಯವಿಟ್ಟು ನೀವು ಈ ಕೂಡಲೇ ನಿಲ್ಲಿಸಬೇಕಾಗಿ ಕೇಳ್ಕೊಂತೀನಿ ಇದನ್ನು ದಯವಿಟ್ಟು ಯಾರು ಬಳಸಬೇಡಿ ಅನ್ನುವಂಥದ್ದು ಇದನ್ನು ಸಾರ್ವಜನಿಕರಲ್ಲಿ ನ್ಯೂಸ್ 18 ಕನ್ನಡ ಕೂಡ ಇದನ್ನೇ ಮನವಿ ಮಾಡ್ತಾ ಇದೆ ದಯವಿಟ್ಟು ಯಾರೂ ಕೂಡ ಮಾಂಜಾದಾರವನ್ನು ಬಳಸಬೇಡಿ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ಇನ್ನು ಈ ಮಾಂಜಾದಾರ ನಿಷೇಧಕ್ಕೆ 2008ರಲ್ಲಿ ಬಿಬಿಎಂಪಿ ಮನವಿ ಮಾಡಿಕೊಂಡಿತ್ತು ಇನ್ನು 2016ರಲ್ಲಿ ರಾಜ್ಯದಲ್ಲಿ ಈ ಮಾಂಜಾದಾರ ನಿಷೇಧ ಆಗಿತ್ತು ಕುಲಂಕುಶ ವಿಮರ್ಶೆ ಬಳಿಕ ರಾಜ್ಯದಲ್ಲಿ ನಿಷೇಧವನ್ನು ಮಾಡಲಾಗಿತ್ತು ರಾಜ್ಯದಲ್ಲಿ ಮಾಂಜಾದಾರ ನಿಷೇಧದ ಬೆನ್ನಲ್ಲೇ ಇತರೆ ರಾಜ್ಯದಲ್ಲೂ ಕೂಡ ಬ್ಯಾನ್ ಮಾಡಿದ್ರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ನಿಷೇಧದ ಆದೇಶ ಕೂಡ ಹೊರಬಿದ್ದಿತ್ತು 2018ರಲ್ಲಿ ಮಾಂಜಾದಾರ ನಿಷೇಧವನ್ನು ಎನ್ಜಿಟಿ ಮಾಡಿತ್ತು ಬಟ್ ಮಾಂಜಾದಾರ ಉಪಯೋಗಿಸೋದು ನಿಷೇಧ ಅಂತ ಇದ್ರೂ ಕೂಡ ಮಾರಾಟ ಮಾಡೋದು ಸಾಕ್ಸೋದೆಲ್ಲ ನಡೀತಾ ಇದೆ ಇದು ಕೂಡ ಅಪರಾಧ ಆಗುತ್ತೆ ಗಾಳಿಪಟದ ಹಬ್ಬಗಳು ಕೆಲವೊಂದು ಧಾರ್ಮಿಕವಾಗಿ ಬರುವಂತ ಸಮುದಾಯ ಪಾರಂಪರಿಕವಾಗಿ ಬರುವಂತ ಗಾಳಿಪಟದ ದಾರಗಳನ್ನ ಆರಿಸೋದ್ರ ಜೊತೆಗೆ ಚೈನೀಸ್ ಮಾಂಜಾಥ್ರೆಡ್ ಬಳಕೆ ಮಾಡೋದು ಸುಮಾರು ಒಂದು 15 ವರ್ಷದಿಂದ ಜಾಸ್ತಿ ಆಗಿದೆ ಅದನ್ನ ನಿಯಂತ್ರಣ ಮಾಡಬೇಕು ಮತ್ತೆ ಅದನ್ನ ನಿಷೇಧ ಮಾಡಬೇಕು ಅಂತ ಜನಗಳಿಗೆ ಅದು ಯಾಕೆ ಅನಿಸ್ತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಬಟ್ ಇದು ಸುಮಾರು ವರ್ಷ ಒಂದು 5-10 ವರ್ಷ ನೀವು ಬಿಟ್ಟು ಮರದ ಮೇಲೆ ಸಿಕ್ಕಾಕೊಂಡಿದ್ರು ಕೂಡ ಗಾಳಿಪಟ ದಾರ ನಾಶ ಆಗೋದಿಲ್ಲ ಅದು ಅಷ್ಟೇ ಬಲಿಷ್ಠವಾಗಿರುತ್ತದೆ ನಮ್ಮ ರಾಜ್ಯದಲ್ಲಿ 2016ರಲ್ಲಿ ಆಗಿದೆ 2018ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಹಸಿರು ನ್ಯಾಯಪೀಠ ಏನಿದೆ ಅದು ಕೂಡ ನಿಷೇಧ ಮಾಡಿದೆ ಥ್ರೋಟ್ ಭಾರತ ಇಡೀ ದೇಶದಲ್ಲಿ ಕೂಡ ಮಾಡದೇ ಇರೋ ತರ ನಿಷೇಧ ಮಾಡಿದೆ ನಮ್ಮ ಮೋಜು ನಮ್ಮ ಧಾರ್ಮಿಕ ಅನ್ನೋ ದೃಷ್ಟಿಯಲ್ಲಿ ಪರಿಸರಕ್ಕೆ ಹಾನಿಯಾಗ್ತದೆ ಹಲವಾರು ಜೀವ ವೈವಿಧ್ಯತೆಯ ಅಪರೂಪದ ಜೀವರಾಶಿಗಳು ನಶಿಸಿ ಹೋಗ್ತಾ ಇದೆ ಪ್ರತಿನಿತ್ಯ 5-10 ಪಕ್ಷಿಗಳು ಸಾಯ್ತಾ ಇದ್ವಾಗ ಗಾಳಿಪಟದ ಹಬ್ಬಗಳು ಕೆಲವೊಂದು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಅಲೆಯಲ್ಲಿ 163 ಹಾಗೆಯೇ ಎರಡನೇ ಅಲೆಯಲ್ಲಿ 263 ಜನಕ್ಕೆ ಸೋಂಕು ತಗುಲಿತ್ತು ಸೋಂಕಿನಿಂದ 12 ಜನ ಸಾವನ್ನಪ್ಪಿದ್ರು ಇದರಿಂದ ಎಚ್ಚೆತ್ತ ಗ್ರಾಮ ಪಂಚಾಯತ್ನವರು ಗ್ರಾಮವನ್ನ ಸೀಲ್ ಡೌನ್ ಮಾಡಿಬಿಟ್ರು ಸೋಂಕಿತರನ್ನ ಪ್ರತ್ಯೇಕಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ರು ಜನರ ಓಡಾಟಕ್ಕೆ ನಿಯಂತ್ರಣ ಹೇರಿದ್ರು ಅವಶ್ಯ ಇರೋರಿಗೆ ಆಹಾರದ ಕಿಟ್ ವಿತರಣೆ ಮಾಡಿದ್ರು ಗ್ರಾಮ ಪಂಚಾಯತ್ ಸಿಬ್ಬಂದಿ ಸದಸ್ಯರು ಟಾಸ್ಕ್ ಫೋರ್ಸ್ ಮಾಡಿಕೊಂಡು ಸಾಕಷ್ಟು ಸೇವೆ ಮಾಡಿದ್ರು ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ ನಿತ್ಯ 400 ಜನರಿಗೆ ಆಹಾರವನ್ನು ನೀಡಿದ್ದಾರೆ ಹೀಗಾಗಿ ಮುನಿರಾಬಾದ್ ಕೊರೋನಾ ಮುಕ್ತವಾಗಿದೆ ಎಲ್ಲರಿಂದ ಪ್ರಶಂಸೆಗೆ ಒಳಗಾಗಿದೆ ಗವರ್ಮೆಂಟ್ ಆಸ್ಪತ್ರೆಗೆ 100 ಮಂದಿ ಊಟದ ವ್ಯವಸ್ಥೆ ಒಂದು 1.5 ತಿಂಗಳ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಈ ಬಡವರು ನಮ್ಮ ವಾರ್ಡಿನ ಇದು ಕರೋನಾ ವೈರಸ್ಗೆ ಒಂದು 2 ಸರಿ ಕಿಟ್ಗಳು ಕೊಟ್ಟು ಪಂಚಾಯತ್ ಮೆಂಬರ್ ಆಗಿ ನಾವೆಲ್ಲ ನಾವು ಖುದ್ದು ನಾವೇ ಹೋಗಿ ಅವ್ರ ಮನೆ ಹತ್ರ ಹೋಗಿ ಅವ್ರ ಹತ್ರ ಅವ್ರಿಗೆ ಏನು ಬೇಕಂತ ಎಲ್ಲ ಕೇಳ್ಕೊಂಡು ಅವ್ರಿಗೆ ಎಲ್ಲ ನಾವು ಎಲ್ಲ ಧನ ಸಹಾಯ ಎಲ್ಲ ಇಟ್ಟು ಮಾಡ್ಕೊಂಡ್ವಿ ಐಸೋಲೇಟ್ ಮಾಡಿ ಅವ್ರನ್ನ ಕೋವಿಡ್ ಕೇರ್ ಸೆಂಟ್ರಿ ಶಿಫ್ಟ್ ಮಾಡಿ ಸರ್ ಕೋವಿಡ್ ಕೇರ್ ಸೆಂಟ್ರಿ ಶಿಫ್ಟ್ ಮಾಡಿದ್ರೆ ಅಲ್ಲಿ ಚೈನ್ ಲಿಂಕ್ ಕಟ್ ಆಗಿ